Yes, sir, again, today. One minute, sir. Hello, 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 sir, hello, ನಾನು ಯಾವಾಗ ಹೇಳ್ತಾ ಇರ್ತೇನೆ, ಸರ್ಕಾರ ಎಲ್ಲಾ ರೀತಿಯಿಂದ ಮಾಡ್ತದಂತಂದ್ರು ತಪ್ಪು. ಬಟ್ ನಾವು ಒಂದ್ ಸ್ವಲ್ಪ ಜವಾಬ್ದಾರಿಗಳು ತಗೊಂಡು ಅದರಲ್ಲಿ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅವರು ಎಲ್ಲ ಸೋಷಿಯಲ್ ಆಕ್ಟಿವಿಟೀಸ್ ನಾಗೆ ಬಹಳಷ್ಟು ಅದರಲ್ಲಿ ಆದ್ರೆ ವಿಶೇಷವಾಗಿ ಈ ಮಕ್ಕಳಿಗೆ ಒಂದು ಯಾವ ರೀತಿ ಎಜುಕೇಶನ್ ತಗೋಬೇಕು, ಮೆಡಿಕಲ್ ಅವೇರ್ನೆಸ್, ಮೆಡಿಕಲ್ ಕ್ಯಾಂಪ್ಸ್, ಲೀಗಲ್ ಅವೇರ್ನೆಸ್, ಹೆಲ್ತ್ ಅವೇರ್ನೆಸ್, ಇವೆಲ್ಲ ಪ್ರಮುಖವಾಗಿ ತಗೋತೀವಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಮ್ಮ ಬೀದರ್ನಲ್ಲಿ ಒಳ್ಳೆ ಟೀಮ್ ಜಮಾಯಿಸಿದ್ರೆ, ಯಾಕಂದ್ರೆ ನಾವೆಲ್ಲರಿಗೂ ನೋಡಿದೆವು ಎಲ್ಲ ಸೆಕ್ಷನ್ ಅಲ್ಲಿ ಇದಾರ. ನಮ್ಮ ಅನಿಲಿಗೆ ಜರ ಕಂಟ್ರೋಲ್ ಮಾಡ್ಬೇಕಟ್ಟ, ಎಲ್ಲ ಚೆನ್ನಾಗಿದ್ದಾರ ಓದ. ಹಾಗಾಗಿ ಇವತ್ತ ಎಲ್ಲರೂ ಜವಾಬ್ದಾರಿ, ಯಾಕಂದ್ರೆ ನಾನು ಹೇಳ್ತಾ ಇರ್ತೇನೆ ಯಾವಾಗ ಇವತ್ತ ನಮ್ಮ ನಮ್ಮ ವೈಯಕ್ತಿಕ ಆಗಿ ಇವತ್ತು ಯಾವುದೇ ಒಂದಿಂದ ನಾನು ಎಷ್ಟೋ ನಾನು ಸಂಘ ಸಂಸ್ಥೆಯನ್ನು ನೋಡ್ತೀನಿ. ಪಾಪ ಅವರು ಇವತ್ತು ನಾವು ಮದರ್ ತೆರೇಸಾದೇ ಒಂದು ನಾವು ಎಕ್ಸಾಂಪಲ್ ತಗೊಂಡ್ರೆ ಅವರು ಮಾಡಿದಂತ ಒಂದು ಸೇವೆ ಇವತ್ತು ಇಡೀ ವಿಶ್ವೇ ಏನಲ್ಲ ಮೆಚ್ಚುಗೆ ಪಡುತ್ತೆ ಅಂತ ಒಂದು. ಈಗ ನಮ್ಮಲ್ಲೆಲ್ಲ ನಂಬಲ್ಲಿ ಈಗ ನಾವೆಲ್ಲ ಬಸವಣ್ಣ ಆಡ್ದವರು. ಇವತ್ತ ಬಸವಣ್ಣವರು 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಯಾರು ದುಡಿದ್ರಿ ಅವ್ರಿಗೆ ಕೈಲಾಸ ಇರುತ್ತೆ ಅಂತ ಒಂದು ಗರಂ ಭೂಮಿಯನ್ನು ನಾವೆಲ್ಲ ಇದೆ. ಹಾಗಾಗಿ ನಿಮ್ ಮ್ಯಾಗ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾವೆಲ್ಲ ಶಾಸಕರಲ್ಲಿ ನಾವಾಗಲಿ ರಘುನಾಥರವರಾಗಲಿ ನಾವು ಸರ್ಕಾರದಲ್ಲಿ ಒಂದು ಪಾರ್ಟ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೆ. ಒಳ್ಳೆ ರೀತಿಯಿಂದ ತಮ್ಮ ಒಂದು ಕ್ಯಾಂಪ್ಗಳಲ್ಲಾಗಲಿ ತಮ್ಮ ಸೇವೆಯಲ್ಲಾಗಲಿ ನಮ್ದು ಏನಾರ ಭಾಗಿದಾರಿ ಬೇಕಂದ್ರೆ ಸಂಪೂರ್ಣ ಮುಕ್ತವಾಗಿ ನಿಮ್ ಜೊತೆಲಿ ಏನಾರಲ್ಲ ನಾವು ಬರ್ಲಕ್ಕೆ ತಯಾರಿದೀವಿ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಅವು ಇವೆಲ್ಲ ಫಂಡ್ ಇರ್ತಾವ, ನಿಮ್ ಫಂಡ್ ನಮ್ ಫಂಡ್ ಯಾಕಂದ್ರೆ ರೋಟ್ರಿ ಅವರೆಲ್ಲ ಮಾಡ್ತಾ ಇರ್ತಾರೆ. ಅಂತವೆಲ್ಲ ನಾವು ಇನ್ನೂ ಹೆಚ್ಚಿಗೆ ಜನರ ಸೇವೆ ಮಾಡುವುದು. ಹಾಗಾಗಿ ಇವತ್ತು ಬೀದರ್ನಲ್ಲಿ ವಿಶೇಷವಾಗಿ, ಯಾಕಂದ್ರೆ ನಾವು ಇದು ಗಡಿನಾಡು ಪ್ರದೇಶದಲ್ಲಿ ಇದ್ದಂತ ಜನರು ಒಂದ್ ಕಡೆ ತೆಲಂಗಾಣ ಒಂದ್ ಕಡೆ ಮಹಾರಾಷ್ಟ್ರ, ಹಾಗಾಗಿ ನಮ್ದೇ ಆದಂತ ಒಂದು ದೊಡ್ಡ ಒಂದಿದು ನಾವು ಇಟ್ಕೊಂಡಿದ್ದೀವಿ. ಯಾವಾಗೂ ಹೇಳ್ತಾ ಇರ್ತೇನೆ ನಾ ಇದು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹೋಗಿದ್ರೆ ಈಗ ನೀವು ಬೆಳಗಾವಿ ಬಂದಿ ಅಲಯನ್ಸ್ ಕ್ಲಬ್ನ ಯಾವುದೇ ಒಂದು ಟರ್ಮ್ಸ್ ಕಂಡೀಷನ್ಸ್ ಇರಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಲಿ, ಯಾವುದೇ ತರಹ ಗೈಡೆನ್ಸ್ಗಳು ಇದ್ರೂ ಕೂಡ ಚಾಚು ತಪ್ಪದೆ ಅವುಗಳು ಕೂಡ ಪಾಲಿಸ್ಕೊಂಡು ನಾನು ಈ ಒಂದು ಸಂಘವನ್ನು ಈ ಒಂದು ಅಸೋಸಿಯೇಷನ್ ಅನ್ನ ಮುನ್ನಡೆಸ್ಕೊಂಡು ಹೋಗ್ತೀನಿ. ಹಾಗೂ ನನ್ನ ಮೇಲೆ ಜವಾಬ್ದಾರಿ ಹಾಕಿದ್ರಿ, ಈ ಒಂದು ಜವಾಬ್ದಾರಿ ಹೊತ್ಕೊಂಡು ಈ ಅಸೋಸಿಯೇಷನ್ ಅನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ತೀನಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ,
ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸಿದ್ದಕ್ಕೆ ತುಂಬಾ ತುಂಬಾ ತಮ್ಗೆಲ್ಲರಿಗೂ ಧನ್ಯವಾದ ಕೂಡ ತಿಳಿಸ್ತಾ, ಹಾಗೂ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. Our association is from Alliance International to Association of Alliance Clubs International, and we are having headquarters today at New Delhi. You must have seen from last 30 years the Alliance International Assembly here. I don't know how many clubs we have. You must be seeing there the entrance fees itself is more than $30, equivalent to 6,000 rupees, but we have only 2,000 rupees subscription per annum per person. You can see the difference. That's how the organization grows. We work more than any international organization. As rightly told by the ex-minister, that we are working with 70 branches in Karnataka, and we have started in 2008, and we have invited even Goa Chief Minister for the installation ceremony in Goa, many of the clubs at Hotel Bidal. Today, we sending money to the international, to America, doesn't arise. We are getting the money from America as we are having branches in America and other countries of the Alliance Clubs International. We had an international conference recently, about 2 days back in Haridwar, and we have kept a tour for the members. This organization gives you an opportunity to join with the many peoples, as I have met right now the one of the important member who had given his visiting card, Dr. D.V. Kampani. He told that we are ready to start any clubs, any number of clubs in the association, and we wanted to have a campus club. Alliance club, அதே மாதிரி இன்னொரு கிளப் வந்து நம்ம பார்த்துக்கலாம். சர்க்கார்களும் தம்பியாரும் தம்பிக்கு தம்பி நாடிதான் தேசத சிறப்பு அபிவிருத்தி கெலச மாட்டார். ஈ மத்திய நம் தேசத்தில் ஜகத்தினி சர்க்கார இயந்திர சம்ஸ்தைகள கொடுகை மற்றும் பாத்திர முக்கியவாகிறது. ಗಣನೀಯವಾಗಿ ಒಂದು ನಾವು ಈ ರೋಟರಿ ಕ್ಲಬ್ ಮತ್ತು ಲಯನ್ ಕ್ಲಬ್ ಕೆಲಸಗಳು ನಾವು ಕಣ್ಣು ಹಾಯಿಸಿ ನೋಡಿದಾಗ ಬಹಳಷ್ಟು ರಚನಾತ್ಮಕ ಕಾರ್ಯಗಳನ್ನು ತೆಗೆದುಕೊಳ್ತಾರೆ. ಆ ಮಾರ್ಗದಲ್ಲಿ ಈ ಸಂಸ್ಥೆ ಕೂಡ ಬರುವ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂತ ಆಶೆಯೊಂದಿಗೆ ಇವತ್ತಿಲ್ಲಿನೆಲ್ಲ ಪದಾಧಿಕಾರಿಗಳು ನೋಡಿದ್ರೆ ನಿಜವಾಗ್ಲೂ ತುಂಬಾ ಹರ್ಷ ಆಗ್ತದೆ. ಈ ಒಂದು ಟೀಮ್ನಿಂದ ವಿಶೇಷವಾಗಿ ಏನಾದರೂ ಒಳ್ಳೆ ಕೆಲಸಗಳು ಆಗ್ಬೋದು ಅನ್ನೋ ನಿರೀಕ್ಷೆಯನ್ನು ನಾವು ಮಾಡ್ಬೋದು. ಬಂಡೆಪ್ಪನಲ್ಲಿ ನಾನಾಗಲಿ ಈ ಸಂಸ್ಥೆಗೆ ಸಂಸ್ಥೆಯ ಹಮ್ಮಿಕೊಳ್ಳುವಂತಹ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮಿಂದ ಬೇಕಾದಂತಹ ಯಾವುದೇ ಸಹಕಾರ ಸಹಯೋಗ ಸದಾ ನಿಮ್ಮ ಜೊತೆ ಜೊತೆ ನೀಡುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಹಿಂದೆ ಡಿಎಚ್ಒರಿಲ್ಲ ರೆಡಿಯರು. ಕಳೆದ 2 ವರ್ಷದಿಂದ ನಮ್ಮ ದೇಶದಲ್ಲಿ ನಮ್ಮ ವಿಷಯದಲ್ಲೇ COVID-19 ಮಹಾಮಾರಿ ಇಡೀ ವಿಶ್ವದಲ್ಲಿ ತುಂಬಾಗಿ ವಿಶೇಷವಾಗಿ ಹಣಕಾಸಿನ ದುರ್ಬಲವನ್ನು ಇಡೀ ವಿಶ್ವ ಎದುರಿಸುವಂತಹ ಸಂದರ್ಭದಲ್ಲಿ ಈ ಕಳೆದ 2-3 ವರ್ಷದಿಂದ ಕೋವಿಡ್ ಸಂದರ್ಭದಲ್ಲಿ ಎನ್ ಜಿ ಒಗಳು ಎಷ್ಟು ಕೆಲಸ ಮಾಡಿದೆಯೋ ಸರ್ಕಾರದ ಸರಿಸಾಗಿ ಈ ಮಹಾಮಾರಿಯನ್ನು ಎದುರಿಸಲಿಕ್ಕೆ ಜನರಿಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ವಿಶೇಷವಾಗಿ COVID-19 ಬಂದಂತಹ ಸಂದರ್ಭದಲ್ಲಿ ಈ ಮಾಸ್ಕ್ ಅನ್ನಂತ ಮಾಸ್ಕ್ ಹಾಕುವಂತ ಪದ್ಧತಿ ಸಿರಿಸಾವನಿಗೆ ಗೊತ್ತೇ ಇರಲಿಲ್ಲ. ಅದನ್ನ ಹಾಸ್ಪಿಟಲ್ ನೋಡ್ತಿದ್ದೆವು. ಇಲ್ಲಿಯವರೆಗೆ ಅಂದ್ರೆ ಮಾಸ್ಕ್ ಅನ್ನ ನಮ್ಮ ಸ್ವಸಹಾಯ ಸಂಘಗಳು ಎನ್ ಜಿ ಒಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ಕೆಲಸ ಪ್ರಾರಂಭದಲ್ಲಿ ಎಂದು ಕೋವಿಡ್ ಬಂದಾಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭವಾಗಿ ಹತ್ತು ಕೇಸ್ ಏನಂತಾರೆ ಇಟ್ ಆಮ್ ನಾಟ್ ರಾಂಗ್. ಆ ಹತ್ತು ಕೇಸ್ ಬೀದರ್ ಬಂದಾಗ ಹೆಂಗ್ ಭಯ ಆಗಿತ್ತಂದ್ರೆ ನಮ್ದು ನಮ್ಮ ಬೀದರ್ ನಲ್ಲಿ 10 ಅಣುಬಾಂಬ್ ಬಂದವ್ ಅನ್ನೋದಕ್ಕೆ ಪಾತ್ರ. ಆ ಒಂದೊಂದು ಮನೆಯ ಸುಮಾರು 1 ಕಿಲೋಮೀಟರ್ ಸುತ್ತಲು ಯಾರು ಹೋಗಂಗಿಲ್ಲ, ಬ್ಯಾರಿಕೇಡ್ಗಳು ಹಾಕಿ ವಿಚಿತ್ರ ವಿಚಿತ್ರವಾದಂತ ಒಂದು ವಾತಾವರಣ ಲಾಕ್ಡೌನ್ ನಮ್ಮ ಇತಿಹಾಸ ನಾವು ಕೇಳಿಲ್ಲ.
ನಾವು ಯಾರು ಜೀವನ ನೋಡಿಲ್ಲ ಈ ತರ ಸನ್ನಿವೇಶಗಳು ಬಂದಾಗ ಸರ್ಕಾರ ಜನರಿಗೆ ಸಂಘ ಸಂಸ್ಥೆಗಳು ಏನು ಕೆಲಸ ಮಾಡಿದೆ ನಿಜವಾಗ್ಲೂ ಪ್ರಶಂಸನೀಯ ಈ ದಿಕ್ಕಿನಲ್ಲಿ ಅಲಯನ್ಸ್ ಆಫ್ ಇಂಟರ್ನ್ಯಾಷನಲ್ ಕೂಡ ಒಂದು ಮಾದರಿ ಸಂಸ್ಥೆ ಕೆಲಸ ಮಾಡಲಿ ಅಂತ ಹೇಳಿ ಇವತ್ತು ನಮ್ಮ ಬೀದರ್ನ ಜಿಲ್ಲಾ ಶಾಖೆ ಉದ್ಘಾಟನೆ ಸಂದರ್ಭದಲ್ಲಿ ನನ್ನನ್ನು ಮತ್ತು ಪಟ್ಟ ಪ್ರಕಾಶಪುರ ತಂದು ನಿಮ್ಮ ಸಂತೋಷದಲ್ಲಿ ಭಾಗಿಯಾಗಿ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೆ ವಂದಿಸಿ ಈ ಸಂಘ ಮತ್ತು ಸಂಘದ ಪದಾಧಿಕಾರಿಗಳಿಗೆ ಶುಭವಾಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ನಾನು ಅಭಿನಂದಿಸುತ್ತೇನೆ. ಬಹಳ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸರ್ಕಾರ ಎಲ್ಲಾ ರೀತಿಯಿಂದ ಮಾಡ್ತದ ಅಂತಂದ್ರು ತಪ್ಪು, ಬಟ್ ನಾವು ಒಂದು ಸ್ವಲ್ಪ ಜವಾಬ್ದಾರಿಗಳು ತಗೊಂಡು ಅದರಲ್ಲಿ ಇಂಥ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅವರು ಎಲ್ಲ ಸೋಷಿಯಲ್ ಆಕ್ಟಿವಿಟೀಸ್ನಾಗೆ ಬಹಳಷ್ಟು ಅದರಲ್ಲಿ ಅದರಲ್ಲಿ ವಿಶೇಷವಾಗಿ ಈ ಮಕ್ಕಳಿಗೆ ಒಂದು ಯಾವ ರೀತಿ ಎಜುಕೇಷನ್ ತಗೋಬೇಕು, ಮೆಡಿಕಲ್ ಅವೇರ್ನೆಸ್, ಮೆಡಿಕಲ್ ಕ್ಯಾಂಪ್ಸ್, ಲೀಗಲ್ ಅವೇರ್ನೆಸ್, ಹೆಲ್ತ್ ಅವೇರ್ನೆಸ್ ಇವೆಲ್ಲ ಪ್ರಮುಖವಾಗಿ ತಗೋತೀವಿ ಅಂತ ಹೇಳೋದು. ಹಾಗಾಗಿ ಇವತ್ತು ನಮ್ಮ ಬೀದರ್ನಲ್ಲಿ ಒಳ್ಳೆ ಟೀಮ್ ಜಮಾಯಿಸಿದ್ರೆ, ಯಾಕಂದ್ರೆ ನಾವೆಲ್ಲರಿಗೂ ನೋಡಿದೆವು ಎಲ್ಲ ಸೆಕ್ಷನ್ ಅಲ್ಲಿ ಇದಾರ. ನಮ್ಮ ಅನಿಲಿಗೆ ಜರ ಕಂಟ್ರೋಲ್ ಮಾಡ್ಬೇಕಟ್ಟ, ಎಲ್ಲ ಚೆನ್ನಾಗಿದ್ದಾರ ಓದ. ಹಾಗಾಗಿ ಇವತ್ತ ಎಲ್ಲರೂ ಜವಾಬ್ದಾರಿ, ಯಾಕಂದ್ರೆ ನಾನು ಹೇಳ್ತಾ ಇರ್ತೇನೆ ಯಾವಾಗು ಇವತ್ತ ನಮ್ಮ ನಮ್ಮ ವೈಯಕ್ತಿಕ ಆಗಿ ಇವತ್ತು ಯಾವುದೇ ಒಂದಿಲ್ಲ. ನಾನು ಎಷ್ಟೋ ನಾನು ಸಂಘ ಸಂಸ್ಥೆಯನ್ನು ನೋಡ್ತೀನಿ, ಪಾಪ ಅವರು ಇವತ್ತು ನಾವು ಮದರ್ ತೆರೇಸಾದೇ ಒಂದು ನಾವು ಎಕ್ಸಾಂಪಲ್ ತಗೊಂಡ್ರೆ ಅವರು ಮಾಡಿದಂಥ ಒಂದು ಸೇವೆ ಇವತ್ತು ಇಡೀ ವಿಶ್ವವೇ ಏನಲ್ಲ ಮೆಚ್ಚುಗೆ ಪಡುತ್ತೆ ಅಂತ ಒಂದು. ಈಗ ನಂಬಲ್ಲೆಲ್ಲ ನಂಬಲ್ಲಿ ಈಗ ನಾವೆಲ್ಲ ಬಸವಣ್ಣ ಆಡ್ತವರು, ಇವತ್ತ ಬಸವಣ್ಣವರು 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಯಾರು ದುಡಿದ್ರಿ ಅವ್ರಿಗೆ ಕೈಲಾಸ ಇರುತ್ತೆ ಅಂತ ಒಂದು ಕರ್ಮಭೂಮಿಯನ್ನು ನಾವೆಲ್ಲ ಇದೆ. ಹಾಗಾಗಿ ನಿಮ್ಮ ಮ್ಯಾಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾವೆಲ್ಲ ಶಾಸಕರೇ, ನಾವಾಗಲಿ ರಘುನಾಥರವರಾಗಲಿ ನಾವು ಸರ್ಕಾರದಲ್ಲಿ ಒಂದು ಪಾರ್ಟ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೆ ಒಳ್ಳೆ ರೀತಿಯಿಂದ ತಮ್ಮ ಒಂದು ಕ್ಯಾಂಪ್ಗಳಲ್ಲಾಗಲಿ ತಮ್ಮ ಸೇವೆಯಲ್ಲಾಗಲಿ ನಮ್ದೇನಾರ ಭಾಗಿದಾರಿ ಬೇಕಂದ್ರೆ ಸಂಪೂರ್ಣ ಮುಕ್ತವಾಗಿ ನಿಮ್ಮ ಜೊತೆಲಿ ಏನಾರಲ್ಲ ನಾವು ಬರ್ಲಾಕ್ ತಯಾರಿದ್ದೀವಿ. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಅವು ಇವೆಲ್ಲ ಫಂಡ್ ಇರ್ತಾವ, ನಿಮ್ಮ ಫಂಡು ನಮ್ಮ ಫಂಡ್ ಯಾಕಂದ್ರೆ ರೋಟ್ರಿ ಅವರೆಲ್ಲ ಮಾಡ್ತಾ ಇರ್ತಾರೆ ಅಂತವೆಲ್ಲ ನಾವು ಇನ್ನೂ ಹೆಚ್ಚಿಗೆ ಜನರ ಸೇವೆ ಮಾಡುವರು. ಹಾಗಾಗಿ ಇವತ್ತು ಬೀದರ್ನಲ್ಲಿ ವಿಶೇಷವಾಗಿ, ಯಾಕಂದ್ರೆ ನಾವಿದು ಗಡಿನಾಡು ಪ್ರದೇಶದಲ್ಲಿ ಇದ್ದಂಥ ಜನರು ಒಂದ್ ಕಡೆ ತೆಲಂಗಾಣ ಒಂದ್ ಕಡೆ ಮಹಾರಾಷ್ಟ್ರ, ಹಾಗಾಗಿ ನಮ್ಮದೇ ಆದಂತ ಒಂದು ದೊಡ್ಡ ಒಂದಿದು ನಾವು ಇಟ್ಕೊಂಡಿದ್ದೀವಿ. ಯಾವಾಗ ಹೇಳ್ತಾ ಇರ್ತೇನೆ ನಾನು, ಇದು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹೋಗಿದ್ರೆ ಈಗ ನೀವು ಬೆಳಗಾವಿ ಬನ್ನಿ ಅಲಯನ್ಸ್ ಕ್ಲಬ್ನ ಯಾವುದೇ ಒಂದು ಟರ್ಮ್ಸ್ ಕಂಡೀಷನ್ಸ್ ಇರಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಲಿ, ಯಾವುದೇ ತರಹ ಗೈಡೆನ್ಸ್ಗಳು ಇದ್ರೂ ಕೂಡ ಚಾಚು ತಪ್ಪದೆ ಅವುಗಳು ಕೂಡ ಪಾಲಿಸ್ಕೊಂಡು ನಾನು ಈ ಒಂದು ಸಂಘವನ್ನು ಈ ಒಂದು ಅಸೋಸಿಯೇಷನ್ ಅನ್ನು ಮುನ್ನಡೆಸ್ಕೊಂಡು ಹೋಗ್ತೀನಿ. ಹಾಗೂ ನನ್ನ ಮೇಲೆ ಏನು ಜವಾಬ್ದಾರಿ ಹಾಕಿದ್ರಿ, ಈ ಒಂದು ಜವಾಬ್ದಾರಿ ಹೊತ್ಕೊಂಡು ಈ ಅಸೋಸಿಯೇಷನ್ ಅನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ತೀನಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸಲಿಕ್ಕೆ ತುಂಬಾ ತಮ್ಮೆಲ್ಲರಿಗೂ ಧನ್ಯವಾದ ಕೂಡ ತಿಳಿಸ್ತಾ, ಹಾಗೂ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
you must have seen from last 30 years the marriage international assembly here. I don't know how many clubs they have. You must be seeing there. The entrance fees itself is more than $30, equivalent to 6,000 rupees. But we have only 2,000 rupees subscription per annum per person. You can see the difference. That's how the organization grows. We work more than any international organization. As rightly told by the ex-minister, that we are working with 70 branches in Karnataka, and we have started in 2008, and we have invited even Goa Chief Minister for the installation ceremony in Goa, many of the clubs and hotel bedroom. Today, the sending money to the international, to America doesn't arise. We are getting the money from America as we are having branches in America and other countries of the Alliance Clubs International. We had an international conference recently, about 2 days back in Haridwar, and we have kept the tours for the members. This organization gives you an opportunity to join with the many people, as I have met right now the one of the important members who had given his visiting card, Dr. Deep Kampani. He told that we are ready to start any clubs, any number of clubs in the association, and we wanted to have a campus club. Alliance Club, அதே மாதிரி இன்னொரு கிளப் வந்து நம்ம பாசிட்டிவ் சர்க்காரங்களும் தந்தையாரும் தண்ணிக்கு தண்ணி நாடிதான் தேசத சிறப்பு அபிவிருத்தி கெல்ச மாட்டோம். ஆனால் ஈ மத்திய நம் தேசத்தில் ஜகத்தினி சர்க்கார இயந்திர சம்ஸ்தைகள கொடுகை மற்றும் பாத்திர முக்கியவாகிது. ಗಣನೀಯವಾಗಿ ಒಂದು ನಾವು ಈ ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ ಕೆಲಸಗಳು ನಾವು ಕಣ್ಣ ಹಾಯಿಸಿ ನೋಡಿದಾಗ ಬಹಳಷ್ಟು ರಚನಾತ್ಮಕ ಕಾರ್ಯಗಳನ್ನು ತೆಗೆದುಕೊಳ್ತಾರೆ. ಆ ಮಾರ್ಗದಲ್ಲಿ ಈ ಸಂಸ್ಥೆ ಕೂಡ ಬರುವ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂತ ಆಶೆಯೊಂದಿಗೆ ಇವತ್ತು ಇಲ್ಲಿನೆಲ್ಲ ಪದಾಧಿಕಾರಿಗಳು ನೋಡಿದ್ರೆ ನಿಜವಾಗ್ಲೂ ತುಂಬಾ ಹರ್ಷ ಆಗ್ತಾ ಈ ಒಂದು ಟೀಮ್ನಿಂದ ವಿಶೇಷವಾಗಿ ಏನಾದರೂ ಒಳ್ಳೆ ಕೆಲಸಗಳು ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನು ನಾವು ಮಾಡ್ಬೋದು. ಬಂಡೆಪ್ಪನಲ್ಲಿ ನಾನಾಗಲಿ ಈ ಸಂಸ್ಥೆಗೆ ಸಂಸ್ಥೆಯ ಹಮ್ಮಿಕೊಳ್ಳುವಂಥ ಯಾವುದೇ ಕಾರ್ಯಕ್ರಮಕ್ಕೆ ನಮ್ಮಿಂದ ಬೇಕಾದಂಥ ಯಾವುದೇ ಸಹಕಾರ ಸಹಯೋಗ ಸದಾ ನಿಮ್ಮ ಜೊತೆ ಜೊತೆ ನೀಡುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇವತ್ತು ನಮ್ಮ ಹಿಂದೆ ಡಿ ಎಚ್ ಓರ್ ಇಲ್ಲದ ರೆಡ್ಡಿ ಅವರು ಕಳೆದ 2 ವರ್ಷದಿಂದ ನಮ್ಮ ದೇಶದಲ್ಲಿ ನಮ್ಮ ವಿಷಯದಲ್ಲೇ COVID-19 ಮಹಾಮಾರಿ ಇಡೀ ವಿಶ್ವದಲ್ಲಿ ತುಂಬಾಗಿ ವಿಶೇಷವಾಗಿ ಹಣಕಾಸಿನ ದುರ್ಬಲವನ್ನು ಇಡೀ ವಿಶ್ವ ಎದುರಿಸುವಂತಹ ಸಂದರ್ಭದಲ್ಲಿ ಈ ಕಳೆದ 2-3 ವರ್ಷದಿಂದ ಕೋವಿಡ್ ಸಂದರ್ಭದಲ್ಲಿ ಎನ್ ಜಿ ಒಗಳು ಎಷ್ಟು ಕೆಲಸ ಮಾಡಿದೆಯೋ ಸರ್ಕಾರದ ಸರಿಸಾಗಿ ಈ ಮಹಾಮಾರಿಯನ್ನು ಎದುರಿಸಲಿಕ್ಕೆ ಜನರಿಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ವಿಶೇಷವಾಗಿ COVID-19 ಬಂದಂತ ಸಂದರ್ಭದಲ್ಲಿ ಈ ಮಾಸ್ಕ್ ಅನ್ನಂತ ಮಾಸ್ಕ್ ಹಾಕುವಂತ ಪದ್ಧತಿ ಸಿರಿಸಾವನ ಗೊತ್ತೇ ಇಲ್ಲ. ಅದನ್ನು ಹಾಸ್ಪಿಟಲ್ ನೋಡ್ತೀವಿ ಎಲ್ಲಿಯವರೆಗೆ ಅಂದ್ರೆ ಮಾಸ್ಕ್ ಅನ್ನ ನಮ್ಮ ಸ್ವಸಹಾಯ ಸಂಘಗಳು ಎನ್ ಜಿ ಒಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ಕೆಲಸ ಪ್ರಾರಂಭದಲ್ಲಿ ಏನು ಕೋವಿಡ್ ಬಂದಾಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭವಾಗಿ 10 ಕೇಸ್ದಿಂದ ಏನ್ ಡಾಕ್ಟರ್ ಇಟ್ ವಾಸ್ ನಾಟ್ ರಾಂಗ್. ಆ 10 ಕೇಸ್ ಬೀದರ್ ಬಂದಾಗ ಹೆಂಗ್ ಭಯ ಆಗಿತ್ತಂದ್ರೆ ನಮ್ ಬೀದರ್ ಅಲ್ಲಿ 10 ಅಣು ಬಾಂಬ್ ಬಂದ ಅಂದಾಗ ಇದು ಮಾತ್ರ ಆ ಒಂದೊಂದು ಮನೆಗೆ ಸುಮಾರು 1 ಕಿಲೋಮೀಟರ್ ಸುತ್ತಮುತ್ತಲು ಯಾರು ಹೋಗಿಲ್ಲ ಬ್ಯಾರಿಕೇಡ್ಗಳು ಹಾಕಿ ವಿಚಿತ್ರ ವಿಚಿತ್ರವಾದ ಒಂದು ವಾತಾವರಣ ಲಾಕ್ಡೌನ್ ನಮ್ಮ ಇತಿಹಾಸದ ಕೇಳಿಲ್ಲ ನಾವು ಯಾರು ಜನ ನೋಡಿಲ್ಲ. ಈ ತರ ಸನ್ನಿವೇಶಗಳು ಬಂದಾಗ ಸರ್ಕಾರ ಜನರಿಗೆ ಸಂಘ ಸಂಸ್ಥೆಗಳು ಏನು ಕೆಲಸ ಮಾಡಿದೆ ನಿಜವಾಗಿ ಪ್ರಶಂಸನೀಯ. ಈ ದಿಕ್ಕಿನಲ್ಲಿ ಅಲಯನ್ಸ್ ಆಫ್ ಇಂಟರ್ನ್ಯಾಷನಲ್ ಕೂಡ ಒಂದು ಮಾದರಿ ಸಂಸ್ಥೆ ಕೆಲಸ ಮಾಡಲಿ ಅಂತ ಹೇಳಿ ಇವತ್ತು ನಮ್ಮ ಬೀದರ್ನ ಜಿಲ್ಲಾ ಶಾಖೆ ಉದ್ಘಾಟನೆ ಸಂದರ್ಭದಲ್ಲಿ
ನನ್ನನ್ನು ಮತ್ತು ಬಂಡಪ್ಪ ಆಶಪಟ್ಟಂತವರು ನಿಮ್ಮ ಸಂತೋಷದಲ್ಲಿ ಭಾಗಿಯಾಗಿ ನಿಮಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ಈ ಸಂಘ ಮತ್ತು ಸಂಘದ ಪದಾಧಿಕಾರಿಗಳಿಗೆ ಶುಭವಾಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಶುಭವನ್ನು ನಾನು ಅರ್ಪಿಸುತ್ತೇನೆ.